ಖಂಡಿತ ಕಣ್ ಕೆಳಗಿಂದ ಮೇಲೆ ಹೊಡೆದಾಕ್ಬಿಡ್ಬೇಕು. ಅದ ಕಡೆ ಸ್ಕೂಲಿಂದ ಏನೋ ಕಂಪ್ಲೇಂಟ್, ಓಕೆ ನಮ್ಮ ಮನೆ ಏರಿಯಾದಿಂದ ಕಂಪ್ಲೇಂಟ್ ಯಾಕೆ ನಿನ್ನ ಮೇಲೆ ಕಂಪ್ಲೇಂಟ್ ಬರುತ್ತಲ್ಲ, ಅಷ್ಟು ಜನ ಹುಡುಗರು ಇದ್ರು. ಯಾಕೋ ಯಾಕೋ ಪಕ್ಕದ ಮನೆ ಸೂರಜಕ್ಕನ ಮನೆ ಬೆಕ್ ಬಾಲ್ ಎಲ್ಲಕ್ಕೆ ಹೋಗಿದ್ದೆ ನೀನು? ಏ ಸುಮ್ನೆ ಪಾಪ, ಆ ಬೆಕ್ ಬಾಲ ನಾನಲ್ಲ ಎಳ್ದಿದ್ದು. ಮತ್ತೆ ನಾನು ಬರೀ ಆ ಬೆಕ್ಕಿನ ಬಾಲ ಆಡ್ಕೊಂಡಿದ್ದೆ ಅಷ್ಟೇ, ಎಳಿತಾ ಇದ್ದಿದ್ದ ಬೆಕ್ಕು. ಅಯ್ಯೋ ಅದು ಸರಿ, ನಮ್ಮ ವಿನೋದಣ್ಣ ಇದಾರಲ್ಲ, ವಿನೋದಣ್ಣ ಯಾರು? ವಿನೋದಣ್ಣ ಕಣ. ಆ ವಿನೋದಣ್ಣ ನೀಟ ಹೇಳಿ, ಆ ನಿನ್ ಜೊತೆ ಇದ್ರೆ ಹಿಂಗೇನೆ, ಅವನು ಅವ್ನ ಮನೆ ಮುಂದೆ ಯಾವನ್ನ ನಿಲ್ಲಿಸ್ಕೊಂಡು ನನ್ನ ಮನೆ ಬೆಲ್ನ ಅವಾಗ ಅವಾಗ ಹೊಡ್ಬಿಟ್ಟು ಓಡೋಕ್ಕೆ ಓಡೋಕ್ಕೆ ಅಂತ ಬಾಯಿಗೆ ಬಂದಂಗೆಲ್ಲ ಬೈತಿದ್ನಲ್ಲ, ಆ ಬೈಸ್ಕತ್ತಿದ್ದವ್ನು ಯಾರು ಅವನ ನೋಡಕ್ಕೆ ಆಗಿಲ್ಲ. ನೀನ್ ನೋಡ್ದ್ಯಾ? ಏ ನನಗೆ ಗೊತ್ತು ಅವ್ರು ಯಾರು ಅಂತ. ಯಾರು? ಅದೇನಾಯ್ತು ಗೊತ್ತಾ, ನಾನು ವಿನೋದಣ್ಣ ಅವ್ರ ಮನೆ ಬೆಲ್ ಹೊಡಿಬೇಕು ಅಂತ ತುಂಬಾ ಟ್ರೈ ಮಾಡ್ತಾ ಇದ್ದೆ. ಅವ್ರ ಮನೆ ಬೆಲ್ ತುಂಬಾ ಮೇಲ್ಗಡೆ ಇದೆ, ನನ್ ಕೈಯೇ ಎಟಕ್ಸಲ್ಲ. ನಿನ್ ಕೈಯೇ ಎಟಕ್ಸಲ್ವಾ? ಏನು ನಾನು ಅಂದ್ರೆ ಅವ್ರ ಮನೆಗೆ ಏನು ತಗೊಂಡು ಹೋಗ್ಬೇಕೇನು? ಅದ್ರ ಮುಂದೆ ಏನಾಯ್ತು? ಆಯ್ತಾ, ನಾನ್ ತುಂಬಾ ಟ್ರೈ ಮಾಡ್ತಾ ಇದ್ದಿದ್ದನ್ನ, ಅದೇ ಅಂಕಲ್ ಇವಾಗ ನೀವು ಹೇಳಿದ್ರಲ್ಲ, ಅದೇ ಬೈಸ್ಕೊಂಡ್ರಲ್ಲ, ಅವ್ರು ಬಂದ್ಬಿಟ್ಟು ಅಯ್ಯೋ ಅವಾಗ್ಲಿಂದ ಟ್ರೈ ಮಾಡ್ತಾ ಇದ್ಯಾ, ಇರು ನಾನ್ ನಿಂಗೆ ಹೆಲ್ಪ್ ಮಾಡ್ತೀನಿ, ನಾನು ಆನೆ ತರ ಹಿಂಗ್ ಬೆಂಡ್ ಆಗ್ತೀನಿ, ನಿನ್ ನನ್ ಮೇಲೆ ನಿಂತ್ಕೊಂಡು ಬೆಲ್ ಹೊಡಿ ಅಂತ ಹೇಳಿದ್ರು. ಓಕೆ ಅಂಕಲ್ ಅಂತ ಹೇಳ್ದೆ, ಅವ್ರ ಆನೆ ತರ ಬೆಂಡ್ ಆದ್ರು ನಾನು ಅವ್ರ ಮೇಲೆ ನಿಂತ್ಕೊಂಡು ಬೆಲ್ ಹೊಡೆದೆ. ಕೆಳಗಡೆ ಇಳ್ದಾದ್ಮೇಲೆ ಅಂಕಲ್ ಅನ್ನ ಕೇಳಿದ್ರು, ಇವಾಗ ಏನು? ನಾನು ಹೇಳ್ದೆ ಅಂಕಲ್ ಇವಾಗ ಓಡೋದು ಅಂತ, ನಾ ಓಡೋಬಿಟ್ಟೆ, ಆ ಅಂಕಲ್ ತಗ್ಲಾಕ ಬಿಟ್ರು.